なに ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಕಾರಂತರು ತಮ್ಮ ಅನುಭವದ ಮಾತನ್ನು ಒಂದು ಕಡೆಯಲ್ಲಿ ಈ ರೀತಿ ಹೇಳ್ತಾರೆ ಎಷ್ಟೋ ಬಾರಿ ಅಳುವೆಂಬುದು ನಗುವಿಕ್ಕಿಂತಲೂ ಸುಖದ ವಸ್ತು ಎದೆಯ ಭಾರವನ್ನು ಅದು ಇಳಿಸಿದಷ್ಟು ಮನಸ್ಸಿನ ಕಲ್ಮಶವನ್ನು ಅದು ತೊಳೆದಷ್ಟು ಪಾಪವನ್ನು ಕಿತ್ತು ಶುಚಿ ಮಾಡಿದಷ್ಟು ಯಾವ ತೀರ್ಥ ಪ್ರಸಾದಗಳು ಮಾಡಲಾರವು ಹಾಗಾಗಿ ನಗುವಿಕ್ಕಿಂತ ಅಳುವೆ ಬಹಳ ಮುಖ್ಯ ಎಂಬುದು ಅವರ ಮಾತಿನ ಒಟ್ಟು ತಾತ್ಪರ್ಯ ಸರದೇರೆ ಕಾರಂತ ಪ್ರತಿಷ್ಠಾನ ಕೋಟ ಕೊಡತೊಟ್ಟು ಗ್ರಾಮ ಪಂಚಾಯತ್ ಹಾಗೂ ಶಿವರಾಮ ಕಾರಂತ ಟ್ರಸ್ಟ್ ಇವರ ಸಹಕಾರದೊಂದಿಗೆ ಕಳೆದ ಎರಡು ಮೂರು ತಿಂಗಳಿಂದ ನಾವು ವಾರಾಂತ್ಯ ಉಪನ್ಯಾಸ ಮಾಲಿಕೆಯನ್ನು ಮಾಡ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮದ ಒಟ್ಟು ಆಶಯಗಳು ಅನುಭವಿಗಳ ಅನುಭವಗಳನ್ನು ಅವರ ಜ್ಞಾನದ ಧಾರೆಗಳನ್ನು ಅವರ ವಿಚಾರಗಳನ್ನು ಅವರ ಆಲೋಚನೆಗಳನ್ನು ಅವರ ಕನಸುಗಳನ್ನು ಅವರ ಕನಸಿನ ಹರವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವಿದು ಈ ಭಾಗದ ಕರಾವಳಿ ಭಾಗದ ಹಲವಾರು ಉದಯೋನ್ಮುಖರನ್ನು ವಿದ್ವಾಂಸರನ್ನು ಸಾಧಕರನ್ನು ಸಾಹಿತಿಗಳನ್ನು ಇಲ್ಲಿಗೆ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೇವೆ ಈ ಬಾರಿಯ ಈ ಕಾರ್ಯಕ್ರಮದ ಶೀರ್ಷಿಕೆ ನುಡಿಚೇತನ ಎಷ್ಟೋ ಬಾರಿ ನಮಗೆ ಮಾತುಗಳು ನಮ್ಮ ಬದುಕಿನ ದಿಕ್ಕನ್ನು ದಿಸೆಯನ್ನು ಬದಲಾಯಿಸುವಂಥ ಸಾಮರ್ಥ್ಯವಿದೆ ಮಾತಿಂದ ಅಪಾಯಕಾರಿ ಇರಬಹುದು ಆದರೆ ನುಡಿದರೆ ಲಿಂಗ ಮೆಚ್ಚಿ ಹೌದೌದನ್ನೇ ಬೇಕು ನಮ್ಮ ಮಾತುಗಳು ಇನ್ನೊಬ್ಬರ ಭಾವನೆಗಳನ್ನು ಇನ್ನೊಬ್ಬರ ವಿಚಾರಗಳನ್ನು ಧಕ್ಕೆ ತರುವಂತಿರಬಾರದು ಆ ರೀತಿಯಲ್ಲಿ ತೊಂದರೆಯನ್ನು ಅಡೆತಡೆಯನ್ನು ನೀಡದೆ ಒಂದಿಷ್ಟು ಪ್ರೇರಣೆಯನ್ನು ಒಂದಿಷ್ಟು ಉತ್ತೇಜನವನ್ನು ಒಂದಿಷ್ಟು ಪ್ರೋತ್ಸಾಹವನ್ನು ಕೊಟ್ಟರೆ ಅದು ನಿಜವಾಗಿಯೂ ನುಡಿಚೇತನ ಜೀವನಕ್ಕೆ ಬೇಕಾದಂಥ ದಾರಿದೀಪಗಳನ್ನು ಜೀವನಕ್ಕೆ ಬೇಕಾದಂತಹ ಆಲೋಚನೆಯ ರಹದಾರಿಯನ್ನು ನೀ ನೀಡಿದರೆ ಅದು ನುಡಿಚೇತನ ಹಾಗಾಗಿ ಈ ನುಡಿಚೇತನ ಕಾರ್ಯಕ್ರಮದ ಒಟ್ಟು ಆಶಯಗಳು ಒಂದಿಷ್ಟು ಪ್ರೀತಿಯನ್ನು ಬೊಗಸೆಯಲ್ಲಿ ಕೊಡುವಂಥ ಪ್ರಯತ್ನ ವಾರಂತ್ಯ ಉಪನ್ಯಾಸ ಮಾಲಿಕೆಯ ಈ ಒಂದು ಸರಣಿಯಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಬಂಗೇರ ಪ್ರಥಮ ದರ್ಜೆ ಕಾಲೇಜು ಮಣೂರು ಪಡಕರಿಯ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿರುವಂಥ ಸರದಿ ಶ್ರೀ ಪ್ರಶಾಂತ್ ಅವರು ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ ರಾಜ್ಯಶಾಸ್ತ್ರದ ವಿಷಯಗಳಲ್ಲಿ ಅತ್ಯಂತ ಕರಾರುವಕ್ಕಾಗಿ ಮಾತಾಡಬಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ದಾರಿದೀಪವಾಗಿ ಕೆಲಸವನ್ನು ಮಾಡಿದವರು ಅವರಿಗೆ ಬೇಕಾದಂಥ ಸಾಹಿತ್ಯಗಳನ್ನು ಪರಿಕರಗಳನ್ನು ಆಧಾರಗಳನ್ನು ಒದಗಿಸಿಕೊಟ್ಟವರು ಪ್ರಶಾಂತ್ ಅವರು ಒಂದು ಹೇಳಲೇಬೇಕಾದ ವಿಚಾರ ಮತ್ತು ಹೆಮ್ಮೆಯ ವಿಷಯ ಏನಂತ ಹೇಳಿದರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡವರು ಭಾಳ ಮುಖ್ಯವಾಗಿ ಮಾನವೀಯ ಸಂಬಂಧ ಗಟ್ಟಿ ನಿಲ್ಲಬೇಕಾದರೆ ಅದು ಉಳಿಬೇಕಾದರೆ ತೀಕ್ಷ್ಣವಾಗಿರಬೇಕಾದರೆ ಮಾನವ ಹಕ್ಕುಗಳ ಒಂದು ಉಲ್ಲೇಖ ಭಾಳ ಪ್ರಮುಖವಾಗುತ್ತೆ ಆ ದಿಸೆಯಲ್ಲಿ ಇವತ್ತು ಶ್ರೀ ಪ್ರಶಾಂತ್ ಅವರು ಮಾನವೀಯ ಹಕ್ಕುಗಳ ವಿಚಾರದ ಬಗ್ಗೆ ಒಂದಿಷ್ಟು ನೋಟವನ್ನು ಬೀರ್ಲಿಕ್ಕಿದ್ದಾರೆ ಬನ್ನಿ ಅವರನ್ನು ಪ್ರೀತಿಯಿಂದ ಈ ಮಾತಿನ ಮಂಟಪದ ನುಡಿಚೇತನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ಹತ್ತು ಜಗತ್ತಿನಾದ್ಯಂತ ಮಾನವ ಹಕ್ಕುಗಳ ದಿನ ಅಂತೇಳಿ ಆಚರಿಸ್ತಾರೆ ಅದನ್ನು ಯಾಕೆ ಡಿಸೆಂಬರ್ ಹತ್ತನ್ನು ವಿಶ್ವ ಮಾನವ ಹಕ್ಕುಗಳ ದಿನ ಅಂತ ಆಚರಿಸ್ತಾರಂದರೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತನೇ ತಾರೀಕಿನಂದು ವಿಶ್ವಸಂಸ್ಥೆಯು ವಿಶ್ವ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡುತ್ತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯನಾಗಿ ಬದುಕಬೇಕು ಅರ್ಥಪೂರ್ಣವಾದ ಬದುಕನ್ನು ನಡೆಸಬೇಕು ಘನತೆವೆತ್ತ ನಾಗರಿಕ ಬದುಕನ್ನು ನಡೆಸಲಿಕ್ಕೆ ತೀರ ಅವಶ್ಯಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅನುಭವಿಸಿಕೊಂಡು ಬರಲೇಬೇಕಾದಂಥ ಹಕ್ಕುಗಳನ್ನು ಮಾನವ ಹಕ್ಕುಗಳು ಅಂತ ಕರೀತಾರೆ ರಾಜಕೀಯ ಪ್ರಾತಿನಿಧ್ಯವಿರ್ಬೋದು ಆರ್ಥಿಕ ಸ್ಥಿರತೆ ಇರ್ಬೋದು ಸುಭದ್ರತೆ ಇರ್ಬೋದು ಸಾಂಸ್ಕೃತಿಕ ಆಚರಣೆಗಳಿರ್ಬೋದು ಧಾರ್ಮಿಕ ಹಕ್ಕುಗಳಿರ್ಬೋದು ಜೀವಿಸಲಿಕ್ಕೆ ಜೀವಿಸುವ ಹಕ್ಕು ಸ್ವಾತಂತ್ರ್ಯ ಇರ್ಬೋದು ಆಸ್ತಿಯ ಹಕ್ಕಿರ್ಬೋದು ಶಿಕ್ಷಣವಿರ್ಬೋದು ಅಥವಾ ನ್ಯಾಯ ಸಾಮಾಜಿಕ ನ್ಯಾಯ ನ್ಯಾಯ ಪರಿಕಲ್ಪನೆ ಮತ್ತು ಫ್ರೀ ಟ್ರಯಲ್ ನಿಷ್ಪಕ್ಷಪಾತವಾದಂಥ ತನಿಖೆ ಮತ್ತು ಅಪರಾಧಗಳಿಗೆ ಕೊಡತಕ್ಕಂಥ ಶಿಕ್ಷೆ ಇದೆಲ್ಲವನ್ನು ಕೂಡ ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇಶದ ಗಡಿಗಳನ್ನು ಮೀರಿ ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ವೈವಿಧ್ಯತೆಗಳನ್ನು ಮೀರಿ ಭಾಷೆಯ ಗಡಿಯನ್ನು ಮೀರಿ ಸರಕಾರ ಸಿದ್ಧಾಂತಗಳ ಗಡಿಯನ್ನು ಮೀರಿ ಜಗತ್ತಿನ ಎಲ್ಲ ದೇಶಗಳು ಆಯಾ ದೇಶಗಳಲ್ಲಿರುವಂಥ ಸರ್ಕಾರಗಳು ತಮ್ಮ ಪ್ರಜೆಗಳಿಗೆ ಅಗತ್ಯವಾಗಿ ಒದಗಿಸಬೇಕಾದಂಥ ಹಕ್ಕುಗಳನ್ನು ಮಾನವ ಹಕ್ಕುಗಳು ಅಂತ ಗುರುತಿಸಿದ್ದಾರೆ ಎಲ್ಲ ದೇಶಗಳು ಇದನ್ನು ಗೌರವಿಸಬೇಕು ಮತ್ತು ತಮ್ಮ ದೇಶಗಳಲ್ಲಿ ಜನರ ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಎನ್ನುವಂಥ ಒಂದು ಕೋರಿಕೆಯನ್ನು ಕೂಡ ಅದು ಮಾಡುತ್ತೆ ಇಡೀ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಬಾರಿಗೆ ವಿಶ್ವ ಮಾನವ ಹಕ್ಕುಗಳು ಜಗತ್ತಿನಾದ್ಯಂತ ಗೌರವಿಸಬೇಕಾದಂಥ ರಕ್ಷಿಸಲ್ಪಡಬೇಕಾದಂಥ ಹಕ್ಕುಗಳನ್ನಂಥ ಪ್ರಶ್ನೆ ಬಂದಾಗ ಭಾರತದಂಥ ದೇಶಕ್ಕೆ ಅಥವಾ ಪೌರಾತ್ಯದ ರಾಷ್ಟ್ರಗಳಿಗೆ ಈ ರೀತಿಯ ಮಾನವ ಹಕ್ಕುಗಳ ಕಲ್ಪನೆ ಮಾನವ ಹಕ್ಕುಗಳ ಕುರಿತಾದಂಥ ಪರಿಜ್ಞಾನ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಪಾಶ್ಚಿಮಾತ್ಯರ ಮಾನವ ಹಕ್ಕುಗಳ ಕಲ್ಪನೆ ಅದೇನು ನಮಗೆ ಹೊಂದಾಣಿಕೆ ಆಗೋದಿಲ್ಲ ಪಾಶ್ಚಿಮಾತ್ಯರ ಮಾನವ ಹಕ್ಕುಗಳು ನಮಗೆ ಅನ್ವಯ ಆಗುವಂಥದ್ದಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿಲ್ಲ ಇದು ಸಾರ್ವಕಾಲಿಕವಾದದ್ದು ಮತ್ತು ಎಲ್ಲರೂ ಕೂಡ ಅನುಭವಿಸಬೇಕಾದದ್ದು ಮತ್ತು ಗೌರವಿಸಬೇಕಾದದ್ದೇ ಆದರೆ ಪೌರಾತ್ಯದಲ್ಲಿ ನಾನು ಇವತ್ತು ಭಾರತೀಯ ಚಿಂತನೆಯಲ್ಲಿ ಮಾನವ ಹಕ್ಕುಗಳು ಹೇಗೆ ಪ್ರತಿಬಿಂಬಿತವಾಗಿದೆ ಅಂತ ನೋಡೋದಾದರೆ ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಗ್ರಂಥಗಳು ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲ ಗ್ರಂಥಗಳನ್ನು ಗ್ರಂಥಗಳ ಎಲ್ಲ ಅಂಶಗಳು ಕೂಡ ಮಾನವ ಹಕ್ಕುಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಇತ್ತು ಮಾಡ್ತಿತ್ತು ಅಂತ ನಾನು ಹೇಳುವುದಿಲ್ಲ ಕೆಲವೊಂದು ವಿಚಾರಗಳು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂಥದ್ದು ಇತ್ತು ಇನ್ನೊಂದಿಷ್ಟು ವಿಚಾರಗಳು ಮಾನವ ಹಕ್ಕುಗಳನ್ನು ಪೋಷಿಸುವಂಥದ್ದು ಇತ್ತು ಉದಾಹರಣೆಗೆ ನೀವು ವೇದಿಕ್ ಆರ್ಯನ್ಸ್ ಅವರನ್ನು ತಗೊಂಡಾಗ ಲೇಟರ್ ವೇದಿಕ್ ಪೀರಿಯಡ್ನಲ್ಲಿ ನೇಚರ್ ವರ್ಷಿಪ್ ಪ್ರಕೃತಿಯ ಆರಾಧನೆ ಅನ್ನುವಂಥದ್ದು ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಲ್ಲಿ ಇದ್ದ ಇದ್ದಂಥ ಒಂದು ಟೌನ್ ಪ್ಲ್ಯಾನಿಂಗ್ ಅಂದರೆ ಒಂದು ಒಳ್ಳೆಯ ಪ್ರಶಾಸನ ಆಡಳಿತದ ಕುರಿತಾಗಿ ಒಂದಿಷ್ಟು ಯೋಚನೆಗಳಿದ್ದವು ಯೋಜನೆಗಳಿದ್ವು ಪ್ರಕೃತಿಯನ್ನು ಆರಾಧಿಸುವಂಥದ್ದು ನಿಜವಾಗಿ ಇವತ್ತಿನ ಮಾನವ ಹಕ್ಕುಗಳಲ್ಲಿ ಶುದ್ಧವಾದ ಸ್ವಚ್ಛವಾದಂಥ ಪರಿಸರ ನಾವೆಲ್ಲ ಅನುಭವಿಸಬೇಕಾದಂಥ ಒಂದು ಹಕ್ಕಾಗಿದೆ ಅದು ಪರಿಸರ ಸ್ವಚ್ಛವಾಗಿದ್ದರೇ ಶುದ್ಧವಾಗಿದ್ದರೇನೆ ನಾವು ಆರೋಗ್ಯಪೂರ್ಣವಾದ ಬದುಕನ್ನು ನಡೆಸಬಹುದು ಮುಂದಿನ ತಲೆಮಾರು ಕೂಡ ಸುರಕ್ಷಿತವಾಗಿ ಬದುಕಿ ಬಾಳಬಲ್ಲದು ಅಂತ ಸೊ ಆ ದೃಷ್ಟಿಯಲ್ಲಿ ಆ ಪ್ರಕೃತಿಯ ಆರಾಧನೆ ಇರಬಹುದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬಂದಾಗ ಒಂದು ಗುಡ್ ಗವರ್ನೆನ್ಸ್ ಒಳ್ಳೆಯ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಅದು ಹೇಳುತ್ತೆ ರಾಜನಾದವನು ತನ್ನ ಏಳಿಗೆಯನ್ನು ಪ್ರಜೆಗಳ ಏಳಿಗೆಯಲ್ಲಿ ಕಾಣಬೇಕು ಪ್ರಜೆಗಳ ಏಳಿಗೆಯೇ ತನ್ನ ಏಳಿಗೆ ಅಂತ ಭಾವಿಸಬೇಕು ಪ್ರಜೆಗಳ ಯೋಗಕ್ಷೇಮವೇ ತನ್ನ ಯೋಗಕ್ಷೇಮ ಅಂತ ಭಾವಿಸಬೇಕು ರಾಜನಾದವನಿಗೆ ತನ್ನ ಪ್ರಜೆಗಳ ರಕ್ಷಣೆ ಮಾಡುವಂಥದ್ದು ದೇಶದ ಗಡಿಯನ್ನು ಕಾಪಾಡುವಂಥದ್ದು ಮುಖ್ಯ ಆಗ್ತದೆ ಆದರೆ ಇವತ್ತಿನ ಅಂತಾರಾಷ್ಟ್ರೀಯ ಮಾನವ ಮಾನವ ಹಕ್ಕುಗಳ ಕಲ್ಪನೆ ಬಂದಾಗ ಖಂಡಿತವಾಗಿ ಕೌಟಿಲ್ಯ ಪ್ರತಿಪಾದಿಸುವಂಥದ್ದು ಅಂದರೆ ಯುದ್ಧದಿಂದಾದರೂ ಸರಿ ರಾಜ್ಯವನ್ನು ರಕ್ಷಣೆ ಮಾಡಬೇಕನ್ನುವಂಥದ್ದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ತುಂಬ ವಾಸ್ತವವಾದಿಯಾಗಿ ರಾಜನಾದವನಿಗೆ ತನ್ನ ಪ್ರಜೆಗಳು ಮತ್ತು ತನ್ನ ದೇಶವನ್ನೇ ಕಾಪಾಡೋದು ಮುಖ್ಯ ಅಂತಲೇ ಆದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ನಾವು ಹೇಗೆ ಅಂತಾರಾಷ್ಟ್ರೀಯವಾದಕ್ಕೆ ವಿರುದ್ಧವಾದದ್ದಾಗತ್ತೆ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ ಶುಕ್ರ ನೀತಿ ಸಾರದಲ್ಲಿ ಬಹಳ ಚೆನ್ನಾಗಿ ಒಂದು ಆದರ್ಶ ಸಮಾಜ ವ್ಯವಸ್ಥೆಯ ನಿರ್ಮಾಣಕ್ಕೆ ಒಂದು ಆದರ್ಶ ಸಮಾಜ ವ್ಯವಸ್ಥೆಯ ನಿರ್ಮಾಣಕ್ಕೆ ನೀತಿ ಮುಖ್ಯ ಅಂತ ಜ್ಞಾನವೂ ಮುಖ್ಯ ಮುಖ್ಯ ಅಂತೇಳಿ ಹೇಳುವುದಿಲ್ಲ ಶುಕ್ರ ಶುಕ್ರಾಚಾರ್ಯ ಜ್ಞಾನಕ್ಕಿಂತ ನೀತಿ ಮುಖ್ಯ ಆಗ್ತದೆ ಸೊ ನೀತಿಯನ್ನು ನೀವು ಪಾಲಿಸಿಕೊಂಡು ಬಂದರೆ ಒಂದು ಆದರ್ಶ ಸಮಾಜದ ನಿರ್ಮಾಣ ಸಾಧ್ಯ ಅಂತ ಹೇಳುವಂಥ ಶುಕ್ರ ನೀತಿಯ ಸಾರದ ವಿಚಾರಗಳು ಅಥವಾ ಮಹಾಭಾರತ ಅದು ಎಷ್ಟರ ಮಟ್ಟಿಗೆ ಸತ್ಯ ಹೌದಾ ಅಲ್ವಾ ಅನ್ನುವಂಥ ಜಿಜ್ಞಾಸೆಗೆ ನಾನು ಹೋಗುವುದಿಲ್ಲ ಆದರೆ ಮಹಾಭಾರತದಲ್ಲಿ ಕಂಡುಬಂದಂಥ ತಿಳ್ಕೊಳ್ಬೇಕಾದಂಥ ಒಂದು ಆದರ್ಶ ಸಮಾಜ ಒಂದು ಒಳ್ಳೆಯ ಆಡಳಿತದ ಬಗ್ಗೆ ಸೊ ಪುರಾಣ ಟ್ರೆಡಿಷನ್ನಲ್ಲಿ ಬರುವಂಥ ಕೆಲವೊಂದು ವಿಚಾರಗಳು ಸೊ ಇದು ಈ ಅಲ್ಲಿ ಮಟ್ಟಿನ ಮಾನವ ಹಕ್ಕುಗಳ ಕಲ್ಪನೆಯನ್ನು ಇವತ್ತು ಗುರುತಿಸಬಹುದು ಅಂತ ಪ್ರಾಚೀನ ಭಾರತದ ನಂತರದಲ್ಲಿ ನೀವು ನೋಡಿದರೆ ರಾಜರ ಆಳ್ವಿಕೆಯನ್ನು ಗಮನಿಸಿದರೆ ಪ್ರಾಯಶಃ ಅಶೋಕನ ಕಾಲ ಬಹಳ ಮುಖ್ಯ ಆಗ್ತದೆ ಮೊದಲಿಗೆ ಕಳಿಂಗ ಯುದ್ಧವನ್ನು ಮಾಡಿ ಅಲ್ಲಿ ಆದಂಥ ಹಿಂಸಾಚಾರದಿಂದ ಮನ ಪರಿವರ್ತನೆಗೊಂಡು ನಂತ ನಂತರ ದೊಡ್ಡ ಶಾಂತಿಯ ಪ್ರತಿಪಾದಕನಾಗಿ ನಾವು ಅಶೋಕನ ಇತಿಹಾಸವನ್ನು ನೋಡ್ತೇವೆ ಅಷ್ಟೇ ಅಲ್ಲ ಆನಂತರ ಒಂದು ಆದರ್ಶ ಸಮಾಜ ಶಾಂತಿಯುತ ಸಮಾಜದ ನಿರ್ಮಾಣಕ್ಕೆ ಅಶೋಕ ನಡೆಸುವಂಥ ಎಲ್ಲ ಪ್ರಯತ್ನಗಳು ಬೌದ್ಧ ಮತ್ತು ಜೈನ ಧರ್ಮಗಳಿಗೆ ಆತ ನೀಡಿದಂಥ ಪ್ರೋತ್ಸಾಹಗಳಿರ್ಬೋದು ಇದು ಕೂಡ ಬಹಳ ಮುಖ್ಯ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಬೌದ್ಧ ಮತ್ತು ಜೈನ ಧರ್ಮಗಳಲ್ಲಿ ಪ್ರತಿಪಾದಿಸಲ್ಪಟ್ಟಂಥ ಹೆಚ್ಚಿನ ವಿಚಾರಗಳು ತಾತ್ವಿಕ ಮೌಲ್ಯಗಳೆಲ್ಲ ಮಾನವೀಯ ಮೌಲ್ಯಗಳೇ ಹೌದು ಅಹಿಂಸೆ ದುರಾಸೆಗಳಿಲ್ಲದೇ ಇರುವಂಥದ್ದು ಸೊ ಇದೆಲ್ಲ ಒಂದು ಮನುಷ್ಯ ಜನ್ಮ ಬಹಳ ಮುಖ್ಯವಾದದ್ದು ಮನುಷ್ಯ ಜೀವಿಗೆ ಉತ್ತಮ ಮೌಲ್ಯಗಳನ್ನು ಇಲ್ಲಿ ಕಟ್ಟಲಾಗಿದೆ ನೀವು ಕರ್ನಾಟಕದಲ್ಲಿ ನೋಡಿದರೆ ವಚನ ಸಾಹಿತ್ಯ ನಾವು ಇವತ್ತು ಬಸವಣ್ಣನ ವಿಚಾರಗಳನ್ನು ನೋಡಬೇಕು ಬಸವಣ್ಣನವರ ದಾಸೋಹದ ಕಲ್ಪನೆ ಒಬ್ಬ ವ್ಯಕ್ತಿ ತನಗಿಂತ ಹೆಚ್ಚಿನ ಸಂಪತ್ತನ್ನು ಕ್ರೋಢೀಕರಿಸಿದರೆ ತನ್ನ ಅಗತ್ಯಕ್ಕಿಂತ ಹೆಚ್ಚಿದನ್ನು ಸಂಪಾದನೆ ಮಾಡಿದರೆ ಆ ಏನಿದೆ ಅದನ್ನು ಸಮಾಜದ ಒಳಿತಿಗೆ ಬಳಸಬೇಕು ಆ ಮೂಲಕ ಇಡೀ ಸಮಾಜವನ್ನು ಬೆಳೆಸಬೇಕು ಅನ್ನುವಂಥ ಕಲ್ಪನೆ ಜಾತಿಯಿಂದ ವರ್ಗದಿಂದ ಬೇರೆ ಬೇರೆ ಶೋಷಣೆಗಳಿಂದ ಮುಕ್ತವಾದಂಥ ಒಂದು ಆದರ್ಶ ಸಮಾಜದ ಕಲ್ಪನೆಯನ್ನು ಬಸವಣ್ಣ ಕೂಡ ಕಂಡಿದ್ದರು ನಾವು ಇವತ್ತು ಪಾಶ್ಚಿಮಾತ್ಯರ ಮಾನವ ಹಕ್ಕುಗಳ ವಿಚಾರವನ್ನು ಕಂಡಾಗ ನಮಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ಕಾರ್ಲ್ ಮಾರ್ಕ್ಸ್ ಹೇಳಿದಂಥ ಒಂದು ಆದರ್ಶ ಸಮಾಜ ವರ್ಗರಹಿತ ಶೋಷಣೆಯಿಂದ ಮುಕ್ತವಾದಂಥ ಒಂದು ಆದರ್ಶ ಸಮಾಜವನ್ನು ಏನು ಕಾರ್ಲ್ ಮಾರ್ಕ್ಸ್ ಪ್ರತಿಪಾದಿಸ್ತಾನೆ ಅದನ್ನು ತುಂಬ ಹಿಂದೆ ಬಸವಣ್ಣನವರೇ ಪ್ರತಿಪಾದಿಸಿದರು ಅಥವಾ ವಚನ ಸಾಹಿತ್ಯದಲ್ಲಿ ಕಂಡುಬರುವಂಥ ಸಾಮಾಜಿಕ ಕಳಕಳಿ ಪ್ರತಿಬಿಂಬಿತವಾದಂಥ ಮಾನವೀಯ ಮೌಲ್ಯಗಳು ಅಥವಾ ಮಧ್ಯಯುಗದಲ್ಲಿರ್ಬೋದು ತದನಂತರದಲ್ಲಿರ್ಬೋದು ದಾಸ ಸಾಹಿತ್ಯದಲ್ಲಿ ಕುಲಕುಲ ಕುಲವೆಂದು ಹೊಡೆದಾಡಬೇಡಿ ಅಂತ ಹೇಳುವಂಥದ್ದು ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಂದಿರ ಅಂತ ಅಂದರೆ ದಾಸ ಸಾಹಿತ್ಯದಲ್ಲಿರ್ಬೋದು ವಚನ ಸಾಹಿತ್ಯದಲ್ಲಿರ್ಬೋದು ಕರ್ನಾಟಕದಲ್ಲಿ ಕೂಡ ಆ ರೀತಿಯ ಆಲೋಚನೆಗಳಿದ್ವು ಆಮೇಲೆ ನೀವು ಮಧ್ಯಯುಗಕ್ಕೆ ಬಂದರೆ ನೀವು ಭಾರತದ ಇತಿಹಾಸವನ್ನು ಇಟ್ಕೊಂಡು ಮಧ್ಯಯುಗಕ್ಕೆ ಬಂದರೆ ಮಧ್ಯಯುಗದಲ್ಲಿ ಅಕ್ಬರನ ಕಾಲವನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ಒಂದು ಸೆಕ್ಯುಲರ್ ಆದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಧಾರ್ಮಿಕ ಸಹಿಷ್ಣುತೆ ಇರಬೇಕು ಅಂತ ಒಂದು ದೀನ್ ಇಲಾಹಿ ಎನ್ನುವಂಥ ಪ್ರತ್ಯೇಕವಾದಂಥ ಒಂದು ಧರ್ಮವನ್ನೇ ಹುಟ್ಟುಹಾಕಿ ಔದಾರ್ಯವನ್ನು ಮೆರೆದಂಥ ಅಕ್ಬರ್ನ ಯೋಚನೆಗಳಿರ್ಬೋದು ಅಥವಾ ಮಧ್ಯ ಭಾರತದಲ್ಲಿ ಕಂಡುಬಂದಂಥ ನೀವು ಭಕ್ತಿ ಚಳುವಳಿ ಮತ್ತು ಸೂಫಿ ಚಳುವಳಿಗಳಿರ್ಬೋದು ಸೊ ಭಕ್ತಿ ಚಳುವಳಿ ಎಷ್ಟು ಅಗಾಧವಾದಂಥ ಪ್ರಭಾವವನ್ನು ಬೀರಿತ್ತು ಅಂತೇಳಿ ಹೇಳಿದರೆ ಗಂಗಾ ನದಿಯಲ್ಲಿ ಕಬೀರ್ ದಾಸ ಕಬೀರ್ ದಾಸನ ಕೆಲವು ದೋಹೆಗಳನ್ನು ಓದುವಾಗ ಅದು ಅರ್ಥ ಆಗ್ತದೆ ಸೊ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪಾಪವನ್ನು ತೊಳೆದುಕೊಳ್ಳಬೇಕು ಅಂತ ಬಂದಂಥ ವ್ಯಕ್ತಿಗಳಿಗೆ ಮೇಲ್ಜಾತಿಗೆ ಸೇರಿದಂಥ ವ್ಯಕ್ತಿಗಳಿಗೆ ಒಂದು ಮರದ ಲೋಟದಿಂದ ನೀರನ್ನು ಕುಡಿಯಲಿಕ್ಕೆ ಕಬೀರ್ ದಾಸ ಕೊಡ್ತಾನೆ ಅವರದನ್ನು ನಿರಾಕರಿಸಿದಾಗ ಕಬೀರ್ ದಾಸ ಹೇಳುವಂಥ ಒಂದು ಮಾತು ಬಹಳ ಮುಖ್ಯ ಆಗ್ತದೆ ಗಂಗಾ ನದಿಯ ನೀರು ಈ ಮರದ ಲೋಟವನ್ನು ಶುದ್ಧೀಕರಿಸಲಿಲ್ಲ ಅಂತೇಳಿ ಆದರೆ ನೀವು ಅದರಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಪಾಪಕರ್ಮಗಳನ್ನು ಹೋಗಲಾಡಿಸ್ಲಿಕ್ಕೆ ಅದನ್ನು ನಿಮ್ಮನ್ನು ಶುದ್ಧೀಕರಿಸಲಿಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆಯನ್ನು ಕಬೀರ್ ದಾಸ ಕೇಳಿದ್ದು ಸೊ ಈ ರೀತಿಯ ಯೋಚನೆಗಳು ರಮಾನಂದ ಇರ್ಬೋದು ತುಳಸಿದಾಸ ಇರ್ಬೋದು ಚೈತನ್ಯ ಮಹಾಪ್ರಭು ಇರ್ಬೋದು ರಹೀಮನ್ ಇರ್ಬೋದು ಇವರೆಲ್ಲ ಪ್ರತಿಪಾದಿಸಿದಂಥ ಭಕ್ತಿಯ ಮೌಲ್ಯಗಳು ಅಂದರೆ ಅತ್ಯಂತ ಸರಳವಾಗಿ ದೇವರನ್ನು ಧರ್ಮವನ್ನು ಆಚರಿಸುವಂಥದ್ದು ಧಾರ್ಮಿಕ ಆಚರಣೆಗಳಿಗೂ ಕೂಡ ಒಂದು ಮಾನವೀಯ ಮೌಲ್ಯವನ್ನು ಕೊಡಬೇಕು ಅಂಥೇಳಿ ಯೋಚಿಸಿದ್ದು ಸೋಫಿ ಸಂತರ ಅತ್ಯಂತ ಸರಳವಾದಂಥ ಧಾರ್ಮಿಕ ಪ್ರತಿಪಾದನೆಗಳು ಮೌಢ್ಯವನ್ನು ಬದಿಗಟ್ಟಿ ವಿವೇಕಯುತವಾದಂಥ ಚಿಂತನೆಗಳು ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗ್ತದೆ ಆಮೇಲೆ ನೀವು ಆಧುನಿಕ ಕಾಲಕ್ಕೆ ಬಂದಾಗ ಇದರಲ್ಲಿ ಬ್ರಿಟಿಷ ನಮ್ಮನ್ನು ಆಳ್ತಾ ಇರುವಂಥ ವಸಾತುಶಾಹಿ ವ್ಯವಸ್ಥೆಯಲ್ಲಿಬೋದು ಅದಕ್ಕೂ ಅದೇ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಆದಂಥ ಕಂಡು ಬಂದಂಥ ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗಳು ಅಲ್ಲಿ ರಾಮಮೋಹನ್ ರಾಯ್ ಇರ್ಬೋದು ಈಶ್ವರಚಂದ್ರ ವಿದ್ಯಾಸಾಗರ್ ಇರ್ಬೋದು ಕೇಶವಚಂದ್ರ ಸೇನ್ ಇರ್ಬೋದು ಇವರೆಲ್ಲ ಪ್ರತಿಪಾದಿಸಿದಂಥ ವಿಚಾರಗಳು ಬಹುತೇಕ ಮಾನವ ಹಕ್ಕುಗಳನ್ನು ಪ್ರತಿಬಿಂಬಿಸುತ್ತದೆ ಸೊ ಎಲ್ಲರಿಗೂ ಶಿಕ್ಷಣ ಸ್ತ್ರೀ ಪುರುಷರಿಗೆ ಸಮಾನವಾದಂಥ ಶಿಕ್ಷಣ ಲಿಂಗ ತಾರತಮ್ಯಗಳನ್ನು ಹೋಗಲಾಡಿಸುವಂಥದ್ದು ಸೊ ಜಾತಿ ವ್ಯವಸ್ಥೆಯ ವಿರುದ್ಧ ಎತ್ತಿದಂಥ ಧ್ವನಿ ಎಲ್ಲರಿಗೂ ಸಮಾನವಾದಂಥ ಪ್ರಾತಿನಿಧ್ಯಗಳನ್ನು ನೀಡಬೇಕನ್ನುವಂಥದ್ದು ಸೊ ಇದೆಲ್ಲ ಅವರವರ ಸಾಂಸ್ಕೃತಿಕ ಆಚರಣೆಗಳನ್ನು ಆಚರಿಸಿಕೊಂಡು ಹೋಗುವಂಥ ಅವಕಾಶಗಳು ಮುಕ್ತವಾದಂಥ ಅವಕಾಶಗಳು ಎಲ್ಲರಿಗೂ ಇರಬೇಕಂತ ಪ್ರತಿಪಾದಿಸಿದ್ದು ಸೊ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮಾನವ ಹಕ್ಕುಗಳ ವಿವಿಧ ಆಯಾಮಗಳನ್ನು ನಮಗೆ ತೆರೆದಿಡ್ತದೆ ಅಂತ ತದನಂತರದಲ್ಲಿ ಬ್ರಿಟಿಷ್ ಕಾಲದಲ್ಲೇ ನಮ್ಮಲ್ಲಿ ನಡೆದಂಥ ಹಲವಾರು ಸಾಮಾಜಿಕ ಸುಧಾರಣಾ ಚಳುವಳಿಗಳು ಹಿಂದುಳಿದ ವರ್ಗಗಳ ಚಳುವಳಿಗಳು ದಲಿತ ಚಳುವಳಿಗಳು ಮತ್ತು ಮಹಿಳಾ ಚಳುವಳಿಗಳು ತುಂಬ ರೀತಿಯಲ್ಲಿ ಸಾವಿತ್ರಿಬಾಯಿ ಫುಲೆ ನಡೆಸಿದಂಥ ಹೋರಾಟ ಜ್ಯೋತಿಬಾ ಫುಲೆ ನಡೆಸಿದಂಥ ಹೋರಾಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಡೆಸಿದಂಥ ಹೋರಾಟ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಸಮಾನತೆಯ ಸಮಾಜವನ್ನು ಸೃಷ್ಟಿ ಮಾಡಿಸ್ಲಿಕ್ಕೋಸ್ಕರವಾಗಿ ಅವರೆಲ್ಲ ನಡೆಸಿದಂಥ ಹೋರಾಟಗಳಿವೆ ನಾವು ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತು ವಿಶ್ವ ಮಾನವ ಹಕ್ಕುಗಳ ಘೋಷಣೆಗೆ ಪೂರ್ವದಲ್ಲಿ ಭಾರತದಲ್ಲಿ ಏನೆಲ್ಲ ಪ್ರಯತ್ನಗಳು ನಡೆದಿದ್ದವು ಹೋರಾಟಗಳು ನಡೆದಿದ್ವು ಅಂತ ನೋಡ್ತಾ ಹೋದರೆ ಅಸಮಾನತೆಯ ವಿರುದ್ಧ ನಡೆದಂಥ ಹೋರಾಟಗಳು ಸ್ತ್ರೀಯರ ಸಮಾನ ಹಕ್ಕುಗಳಿಗಾಗಿ ನಡೆದಂಥ ಹೋರಾಟಗಳು ಅಂದರೆ ಲಾರ್ಜರ್ ಸ್ಕೇಲ್ನಲ್ಲಿ ಬೃಹತ್ ಪ್ರಮಾಣದಲ್ಲಿ ದೇಶದ ಉದ್ದಗಲಕ್ಕೂ ವ್ಯಾಪಿಸಿದ ಹೋರಾಟಗಳು ನಡೀದೇ ಇದ್ದಿರಬಹುದು ಆದರೆ ಒಂದಿಷ್ಟು ಜಾಗೃತಿ ಮೂಡಿಸುವಂಥ ಆಗುತ್ತಿರುವಂಥ ಅನ್ಯಾಯದ ಸ್ಪಷ್ಟ ಅರಿವಿರುವಂಥದ್ದನ್ನು ನಾವು ಕಾಣ್ತೇವೆ ನಿರಂತರವಾದಂಥ ಹೋರಾಟಗಳು ಸರ್ವವ್ಯಾಪಕವಾದಂಥ ಹೋರಾಟಗಳು ಮತ್ತು ಅಗಾಧ ಬದಲಾವಣೆ ತಂದಂಥ ಹೋರಾಟಗಳು ಅಗ ಅಗಾಧವಾದ ಬದಲಾವಣೆಗಳನ್ನು ತರಲಿಕ್ಕೆ ತಕ್ಷಣದ ಬದಲಾವಣೆಗಳನ್ನು ತರಲಿಕ್ಕೆ ಆ ಹೋರಾಟಗಳು ಯಶಸ್ವಿ ಆಗದಿದ್ದರೂ ಕೂಡ ಜಾಗೃತಿ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಲ್ಲಿ ಆ ಹೋರಾಟಗಳು ಬಹಳ ಮುಖ್ಯ ಆಗ್ತದೆ ಸೊ ಸಾರ್ವಜನಿಕವಾಗಿ ಸಿಗುವಂಥ ಸೌಲಭ್ಯಗಳನ್ನು ಎಲ್ಲರಿಗೂ ಸಿಗುವಂತೆ ಅಂದರೆ ಅವೇರ್ನೆಸ್ ಅನ್ನೋದು ಬಹಳ ಮುಖ್ಯ ಆಗ್ತದೆ ನೀವು ಶಿಕ್ಷಣ ಯಾಕೆ ಬೇಕು ಅಂತ ಕೇಳಿದರೆ ಶಿಕ್ಷಣವೇ ಬದುಕು ಅಂತೇಳಿ ಅಲ್ಲ ಶಿಕ್ಷಣದಿಂದ ನೀವು ಬದುಕು ಸುಂದರವಾದ ಜೀವನವನ್ನು ತಿಳಿಯಲ್ಲ ಆದರೆ ಶಿಕ್ಷಣ ನಿಮ್ಮ ಬದುಕನ್ನು ಹೆಚ್ಚು ಅರ್ಥಪೂರ್ಣಗೊಳಿಸ್ತದೆ ನಿಮ್ಮ ಬದುಕನ್ನು ಸಾರ್ಥಕಗೊಳಿಸುತ್ತದೆ ಬದುಕಿಗೊಂದು ಸಾರ್ಥಕತೆಯನ್ನು ತಂದುಕೊಡ್ತದೆ ಅನ್ನುವಾಗ ಶಿಕ್ಷಣ ಮುಖ್ಯ ಆಗ್ತದೆ ಸೊ ಅದೇ ರೀತಿಯಲ್ಲಿ ಜಾಗೃತಿ ಅರಿವು ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಆ ನೆಲೆಯಲ್ಲಿ ಶಿಕ್ಷಣ ಮುಖ್ಯ ಆಗ್ತದೆ ಸೊ ಈ ಸಾಮಾಜಿಕ ಚಳುವಳಿಗಳು ಪರಿಸರಕ್ಕೆ ಸಂಬಂಧಪಟ್ಟಂಥ ನಡೆದಂಥ ಚಳುವಳಿಗಳಿರ್ಬೋದು ಜಾತಿ ತಾರತಮ್ಯಗಳ ವಿರುದ್ಧ ನಡೆದಂಥ ಹೋರಾಟಗಳಿರ್ಬೋದು ವರ್ಗ ವ್ಯತ್ಯಾಸಗಳ ವಿರುದ್ಧ ನಡೆದಂಥ ಹೋರಾಟಗಳಿರ್ಬೋದು ಸೊ ಬೇರೆ ಬೇರೆ ಸಮಾಜ ಸುಧಾರಣಾವಾದಿಗಳು ನಾರಾಯಣ್ ಗುರು ಅವರ ಚಿಂತನೆಗಳಿರ್ಬೋದು ಬಹಳ ಪವರ್ಫುಲ್ ಆದಂಥ ಆ್ಯಂಟಿ ಕ್ಯಾಸ್ಟ್ ಜಾ ವಿರೋ ಜಾತಿ ವಿರೋಧಿ ಮತ್ತು ಜಾತಿ ತಾರತಮ್ಯಗಳ ವಿರುದ್ಧ ನಡೆಸಿದಂಥ ಹೋರಾಟ ಇರ್ಬೋದು ಪೆರಿಯಾರ್ ರಾಮಸ್ವಾಮಿ ನಾಯ್ಕರವರ ಅವರ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಸೊ ವ್ಯಕ್ತಿಯ ಘನತೆಯನ್ನು ಕಾಪಾಡಲಿಕ್ಕೆ ನಡೆಸಿದಂಥ ಹೋರಾಟಗಳಿರ್ಬೋದು ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗ್ತದೆ ಡಾಕ್ಟರ್ ಬಾ ಬಿ ಆರ್ ಅಂಬೇಡ್ಕರ್ ಅವರಂತೂ ಬೇರೆ ಬೇರೆ ರೀತಿಯಲ್ಲಿ ಈ ಹೋರಾಟಗಳನ್ನು ಮಾಡಿದರು ಸಂಘಗಳನ್ನು ಕಟ್ಟುವುದರ ಮೂಲಕ ಪಕ್ಷವನ್ನು ಕಟ್ಟುವುದರ ಮೂಲಕ ಕಾನೂನುಗಳ ಮೂಲಕ ಸಂವಿಧಾನದ ನಿಯಮಗಳ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ಮಾಡುವಂಥ ಲೇಖನಗಳ ಮೂಲಕ ಬರವಣಿಗೆಯ ಮೂಲಕ ಮೂಕನಾಯಕ ಅಂತ ಪತ್ರಿಕೆಯಲ್ಲಿ ಬರೆಯುವುದರ ಮೂಲಕ ಸಾಕಷ್ಟು ಹೋರಾಟಗಳನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಮಾಡಿದರು ಅಂದರೆ ನಾವು ಏನು ವಿಶ್ವ ಮಾನ ನಾನು ಇಲ್ಲಿ ಎಲ್ಲಿಯೂ ಕೂಡ ವಿಶ್ವ ಮಾನವ ಹಕ್ಕುಗಳ ಪರಿಕಲ್ಪನೆ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಮಾನವ ಹಕ್ಕುಗಳು ಬೆಳೆದು ಬಂದ ರೀತಿ ನೀವು ಜಾನ್ ಲಾಕ್ ಇರ್ಬೋದು ಮೂಲಭೂತ ಹಕ್ಕುಗಳು ಜೀವಿಸುವ ಹಕ್ಕು ಸ್ವಾತಂತ್ರ್ಯ ಆಸ್ತಿಯ ಹಕ್ಕು ಇರ್ಬೋದು ಅಥವಾ ಈ ಉದಾರವಾದಿ ಚಿಂತನೆಯಲ್ಲಿ ಹುಟ್ಟುಕೊಂಡಂಥ ರಾಜಕೀಯ ಮತ್ತು ನಾಗರಿಕ ಹಕ್ಕು ಮತ್ತು ಸ್ವಾತಂತ್ರ್ಯಗಳ ಪರಿಕಲ್ಪನೆ ಇರ್ಬೋದು ಅದರಲ್ಲಿ ಜಾನ್ ಸ್ಟುವರ್ಟ್ ಮಿಲ್ ಇರ್ಬೋದು ಟಿ ಎಚ್ ಗ್ರೀನ್ ಇರ್ಬೋದು ಇಮ್ಯಾನ್ಯುಯಲ್ ಕಾಂಟ್ ಇರ್ಬೋದು ಬಾರ್ಕರ್ ಇರ್ಬೋದು ಬೇರೆ ಬೇರೆ ರೀತಿಯ ಇಂಗ್ಲೀಷ್ ಚಿಂತಕರು ಅಥವಾ ಉದಾರವಾದಿ ಚಿಂತಕರ ವಿಚಾರಗಳಲ್ಲಿ ವ್ಯಕ್ತವಾದಂಥ ಹಕ್ಕುಗಳಿರ್ಬೋದು ಮಾರ್ಕ್ಸ್ವಾದಿ ಚಿಂತಕರ ಅಭಿಪ್ರಾಯಗಳಲ್ಲಿ ವ್ಯಕ್ತವಾದಂಥ ಹಕ್ಕುಗಳಿರ್ಬೋದು ಆಧುನಿಕ ಉದಾರವಾದ ಮಾಡರ್ನ್ ಲಿಬರಲಿಸಮ್ ಅಂತ ಕರಿತೇವೆ ಅಥವಾ ಲಿಬರ್ಟೇರಿಯನ್ಸ್ ಅಂತ ಕರಿತೇವೆ ಅವರ ಚಿಂತನೆಗಳಿರ್ಬೋದು ಅಥವಾ ಬಹುಸಂಸ್ಕೃತಿವಾದ ಸಮುದಾಯವಾದ ಅನ್ನುವಂಥ ವಿವಿಧ ಪಾಶ್ಚಿಮಾತ್ಯ ಅಲ್ಲಿ ಹುಟ್ಟಿಕೊಂಡಂಥ ಮಾನವ ಹಕ್ಕುಗಳು ಅಷ್ಟೇ ಮುಖ್ಯವಾದಂಥ ಹಕ್ಕುಗಳು ಸಾಕಷ್ಟು ಜಾಗೃತಿಯನ್ನು ಮೂಡಿದ ಮೂಡಿಸಿದಂಥ ಹಕ್ಕುಗಳು ಆದರೆ ಜಗತ್ತಿನ ನಾನಾ ಭಾಗಗಳನ್ನು ಕಂಡಾಗ ಪಾಶ್ಚಿಮಾತ್ಯ ಜೀವನ ಕ್ರಮ ಅಲ್ಲಿರುವಂಥ ಸಾಂಸ್ಕೃತಿಕ ಧಾರ್ಮಿಕ ಬದುಕಿನ ರೀತಿ ನೀತಿಗಳು ಅಲ್ಲಿರುವಂಥ ಜನರ ಚಿಂತನೆಗಳು ಆಲೋಚನೆಗಳು ಅಲ್ಲಿರುವಂಥ ಜನರ ಆಕಾಂಕ್ಷೆಗಳು ಆಯ್ಕೆಗಳು ಚಾಯ್ಸಸ್ ಅದನ್ನು ಕಂಡಾಗ ಮತ್ತು ಪೌರಾತ್ಯ ರಾಷ್ಟ್ರಗಳಲ್ಲಿ ನೀವು ಈಸ್ಟ್ ಏಷ್ಯಾ ಇರ್ಬೋದು ಅಥವಾ ಚೈನಾ ಇರ್ಬೋದು ಜಪಾನ್ ಇರ್ಬೋದು ಈಸ್ಟ್ ಏಷ್ಯಾ ಜಪಾನ್ ಚೈನಾ ಇರ್ಬೋದು ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಿರ್ಬೋದು ಅಥವಾ ಭಾರತವನ್ನು ಸಬ್ ಕಾಂಟಿನೆಂಟ್ ಇಂಡಿಯಾ ತಗೊಂಡ್ರೆ ಇಲ್ಲಿರುವಂಥ ಜೀವನ ಕ್ರಮ ಇಲ್ಲಿರುವಂಥ ಜನರ ಬದುಕಿನ ಆಸೆ ಆಶೋತ್ತರಗಳು ಸಾಂಸ್ಕೃತಿಕ ಆಚರಣೆಗಳು ಧಾರ್ಮಿಕ ಆಚರಣೆಗಳು ಇಲ್ಲಿರುವಂಥ ವೈವಿಧ್ಯಮಯ ಭಾಷೆಗಳು ಇನ್ನೆಲ್ಲ ಕಂಡಾಗ ಆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಯಥಾವತ್ತಾಗಿ ಪೌರಾತ್ಯದ ರಾಷ್ಟ್ರಗಳಲ್ಲಿ ಸಮಾಜಗಳಲ್ಲಿ ಅನ್ವಯಿಸಲ್ಪಡುತ್ತದೆಯೇ ಅನ್ನೋದು ಆಲೋಚಿಸಬೇಕಾದಂಥ ವಿಷಯ ಇಲ್ಲಿ ಯಾವ ವಿಚಾರಗಳನ್ನು ನಾನು ಪ್ರಸ್ತುತ ಅಪ್ರಸ್ತುತ ಅಂತೇಳಿ ನಾನು ಮಾತಾಡೋದಿಲ್ಲ ಯಾಕಂದರೆ ಪೌರಾತ್ಯದ ಪೌರಾತ್ಯ ರಾಷ್ಟ್ರಗಳಲ್ಲಿ ಮತ್ತು ಜೀವನ ಕ್ರಮಗಳಲ್ಲಿ ಕಂಡುಬಂದಂಥ ಮಾನವೀಯ ಮೌಲ್ಯಗಳು ಪಾಶ್ಚಿಮಾತ್ಯ ಸಮಾಜಗಳಲ್ಲಿ ಕಂಡುಬಂದಂಥ ಮಾನವೀಯ ಮೌಲ್ಯಗಳು ಅವುಗಳ ಉದ್ದೇಶ ಒಂದೇ ಅದು ಮಾನವ ಜನಾಂಗವನ್ನು ರಕ್ಷಿಸಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಘನತೆ ಗೌರವಗಳಿಂದ ಬದುಕಬೇಕು ಅಂತ ಇಲ್ಲಿ ಒಂದೇ ವಿಶೇಷತೆ ಏನಂತ ಕೇಳಿದರೆ ಪಾಶ್ಚಿಮಾತ್ಯರ ಮಾನವ ಹಕ್ಕುಗಳ ಕಲ್ಪನೆಯಲ್ಲಿ ಅಪರಿಮಿತವಾದಂಥ ವ್ಯಕ್ತಿವಾದ ಎಕ್ಸ್ಟ್ರೀಮ್ ಇಂಡಿವಿಜುವಲಿಸಮನ್ನು ಕಂಡರೆ ಪೌರಾತ್ಯದ ರಾಷ್ಟ್ರಗಳಲ್ಲಿ ಒಂದು ರೀತಿಯ ಸಾಮುದಾಯಿಕ ಬದುಕನ್ನು ನಾವು ಕಾಣ್ತೇವೆ ಏಳಿಗೆ ಅನ್ನುವಂಥದ್ದು ಸಮುದಾಯದಲ್ಲಿ ಅಡಕವಾಗಿದೆ ವ್ಯಕ್ತಿ ಗೌರವ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವ್ಯಕ್ತಿಯ ಏಳಿಗೆ ಅನ್ನುವಂಥದ್ದು ಸಾಮುದಾಯಿಕ ಬದುಕಿನಲ್ಲಿ ಕೌಟುಂಬಿಕ ಬದುಕಿನಲ್ಲಿ ಅಡಕವಾಗಿದೆ ಅಂತ ಹೇಳಿದರೆ ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ಓವರ್ ಹಿಮ್ ಸೆಲ್ಫ್ ಓವರ್ ಹಿಸ್ ಓನ್ ಬಾಡಿ ಆ್ಯಂಡ್ ಮೈಂಡ್ ದ ಇಂಡಿವಿಜುವಲ್ ಇಸ್ ಫ್ರೀ ಆ್ಯಂಡ್ ಸಾವರೈನ್ ತನ್ನ ದೇಹ ಮತ್ತು ಮನಸ್ಸುಗಳ ಮೇಲೆ ನಿಯಂತ್ರಣ ಹೊಂದಿರಬೇಕಾದ್ದು ಆ ವ್ಯಕ್ತಿಯ ಹೊರತು ಇನ್ಯಾರೂ ಅಲ್ಲ ಅನ್ನುವಂಥ ಅಪರಿಮಿತವಾದಂಥ ವ್ಯಕ್ತಿವಾದವನ್ನು ಪ್ರತಿಪಾದಿಸ್ತದೆ ಏನೇ ಇರಲಿ ಪಾಶ್ಚಾತ್ಯ ಚಿಂತನೆ ಇರಲಿ ಪೌರಾತ್ಯ ಚಿಂತನೆ ಇರಲಿ ಮಾನವ ಹಕ್ಕುಗಳನ್ನು ರಕ್ಷಿಸಬೇಕು ಮಾನವ ಹಕ್ಕುಗಳನ್ನು ಗೌರವಿಸಬೇಕು ನಾನು ಬದುಕಬೇಕು ಅಂದಾಕ್ಷಣ ನನ್ನಂತೆ ಇನ್ನೊಬ್ಬ ಕೂಡ ಬದುಕಬೇಕು ನಾನು ಅನುಭವಿಸುವ ಸ್ವಾತಂತ್ರ್ಯ ಎಲ್ಲರಿಗೂ ಸಿಗುವಂತಿರಬೇಕು ನನಗೆ ಹೇಗೆ ನ್ಯಾಯ ಮುಖ್ಯ ಆಗ್ತದೆ ಆ ನ್ಯಾಯ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ಮುಖ್ಯ ಆಗ್ತದೆ ಅನ್ನುವಂಥ ಕನಿಷ್ಠ ಪ್ರಜ್ಞೆ ನಮ್ಮಲ್ಲಿ ಇದ್ದರೆ ಬದುಕು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ